ಮೈಸೂರು. ಮೈಸೂರು ಜಿಲ್ಲೆಯಲ್ಲಿ ಮಹರ್ಷಿ ವಾಲ್ಮೀಕಿ ಶಾಖವನ್ನು ಮಾಡುವುದರ ಬಗ್ಗೆ ನಾಯಕ ಸಮಾಜದ ವತಿಯಿಂದ ಇಂದು ಮೈಸೂರಿನ ಜಲದರ್ಶಿನಿಯಲ್ಲಿ ಸಭೆಯನ್ನು ಕರೆದು ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಜಂಗಲ್ ಲಾಡ್ಜ್ನ ಅಧ್ಯಕ್ಷರಾದ ಅಪ್ಪಣ್ಣ, ಸಿದ್ದರಾಜು, ಹುಣಸೂರಿನ ಅಣ್ಣಯ್ಯ, ದೇವರಾಜ್ ನಾಯಕ್, ದೇವಪ್ಪ ನಾಯಕ ಸೇರಿದಂತೆ ನಾಯಕ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಸಭೆಯನ್ನು ಉದ್ದೇಶಿಸಿ ಹುಣಸೂರಿನ ಅಣ್ಣಯ್ಯ ನಾಯಕರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ರಾಜ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಮಾಡ್ತಕ್ಕಂಥದ್ದು ಜೊತೆಗೆ ಏನೂ ಯಾರಿಗೂ ಗೊತ್ತಿಲ್ಲದ ಹಾಗೆ ಕಿಪ್ರ ಸಮುದಾಯದವರು, ಬ್ರಾಹ್ಮಣ ಸಮುದಾಯದವರು ಏನೂ ಗೊತ್ತಿಲ್ಲದ ಹಾಗೆ ಇಡೀ ರಾಷ್ಟ್ರದ ರಾಜಕಾರಣವನ್ನು, ಇಡೀ ರಾಷ್ಟ್ರದ ಆಧಿಪತ್ಯವನ್ನೇ ಹಿಡ್ಕೊಂಡು ಇವತ್ತು ನಮ್ಮ ಇಡೀ ಅಖಂಡ ಭಾರತವನ್ನು ಆಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾನು ನೋಡ್ತಾ ಇದ್ದೀನಿ. ಇವತ್ತು ನಾವು ಸಂಪನ್ಮೂಲ ದೃಷ್ಟಿಯಿಂದ ನೋಡೋದಾದರೆ ಯಾವುದೇ ಕಾರಣಕ್ಕೂ ಯಾವುದರಲ್ಲೂ ಈ ನಾಯಕ ಸಮಾಜ ವಾಲ್ಮೀಕಿ ಸಮಾಜ ಕೊರತೆ ಇಲ್ಲ. ಆದರೆ ನಾವು ತುಂಬ ಎಲ್ಲ ಸಮಾಜಕ್ಕಿಂತ ಹಿಂದುಳಿದಂಥ ಪ್ರಗತಿ ಪ್ರತಿ ದಾರಿನಲ್ಲಿ ನಾವು ಸಾಕ್ತೇವೆ. ಮತ್ತು ಹಾಗೆ ನೋಡಿ, ಒಕ್ಕಲಿಗ ಸಮಾಜ ಇವತ್ತು ಸಂಘವನ್ನು ಕಟ್ಕೊಂಡು ಇವತ್ತು ಒಕ್ಕಲಿಗರ ಸಂಘ ಗರಿ, ನಿಮ್ಮ ಮನದಾಳದ ಗರಿ.